ನಾನು ಮಲ್ಲೇಂಗಡ ರೀನಾ ಶಮ್ಮಿ, ಪೊನ್ನಂಪೇಟೆ ತಾಲೂಕು ಬಿರುನಾನಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷೆಯಾಗಿದ್ದೇನೆ. ನಾನು ಎಲ್ಲ ಮಹಿಳೆಯರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದರೆ, ನಾವು ಮನೆಯಲ್ಲಿ ನಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಪುರುಸತ್ತಲ್ಲಿ ಇರುವ ಸಂದರ್ಭದಲ್ಲಿ ನಾವು ಹಲವಾರು ಉತ್ಪನ್ನಗಳನ್ನು ಮಾಡ್ಬೋದು. ಚಾಕ್ಲೇಟ್ ತಯಾರಿಕೆ ಇರ್ಬೋದು, ಅಥವಾ ಫೆನೈಲ್ ತಯಾರಿಸೋದಂತಿರ್ಬೋದು, ಸೋಪ್ ಆಯಿಲ್ ಮಾಡುವಂಥದ್ದಿರ್ಬೋದು, ಹಾರ್ಪಿಕ್, ಸರ್ಫ್ ಪೌಡರ್, ಈ ರೀತಿ ಹಲವಾರು ಉತ್ಪನ್ನಗಳನ್ನು ಮಾಡ್ಬೋದು. ಇದಕ್ಕೆ ಟ್ರೈನಿಂಗ್ ಕೂಡ ನಾವು ಕೊಡ್ತೇವೆ. ಪಂಚಾಯಿತಿ ವತಿಯಿಂದ ನಾವು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆಯೂ ಇದೆ. ಆದ್ದರಿಂದ ಎಲ್ಲ ಮಹಿಳೆಯರು ಇದರ ಸದವಕಾಶಗಳನ್ನು ಪಡ್ಕೊಂಡು ಅವರಿಗೆ ಸ್ವಾವಲಂಬಿಯಾಗಿ ಬದುಕು ಕಟ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಮೇಡಮ್, ಇದು ತಾವೇ ಮಾಡಿರದ ಟ್ರೈನಿಂಗ್ ಆಗಿದೆಯಾ ನಿಮ್ದು? ನಾನು ಒಂದು ಟ್ರೈನಿಂಗಿಗೆ ಹೋಗಿದ್ದೆ. ಆ ಟ್ರೈನಿಂಗಲ್ಲಿ ನಮಗೆ ಇದನ್ನೆಲ್ಲ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದಾರೆ. ಅದನ್ನು ಕಲಿತು ಪ್ರಾಡಕ್ಟ್ಗಳನ್ನು ನಾವು ತರಿಸ್ಕೊಂಡು ನಾವು ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಓನ್ ಯೂಸು ಮಾಡ್ತೀನಿ, ನಮ್ಮ ಫ್ರೆಂಡ್ಸ್ಗಳು ಕೇಳಿದ್ರೆ ಕೊಡ್ತಾ ಇದ್ದೀನಿ. ಓಕೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ರ ಮನೇಲಿ? ಓನ್ ನೀವು ಮಾಡಿರೋದನ್ನೇ ಯೂಸ್ ಮಾಡ್ತಾ ಇದ್ದೀರಾ? ಹೌದು, ನಾನು ಮಾಡಿರೋದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಅವಕಾಶಗಳಿದೆ, ಮುಂದೆ ಬಂದು ಅದನ್ನು ಯಾವುದು ಆಗೋದಿಲ್ಲ ಅಂತ ಇಲ್ಲ. ನಾವು ಪ್ರಯತ್ನ ಪಟ್ಟರೆ ಎಲ್ಲವನ್ನೂ ಮಾಡ್ಬೋದು ಅಂತ. ಅಂದ್ರೆ ಮನೆ ಸುಮ್ಮನೆ ಇರುವ ಟೈಮಲ್ಲಿ ಸ್ವಲ್ಪ ಟೈಮ್ ಅನ್ನು ಅದಕ್ಕೆ ಮೀಸಲಿಟ್ಟು ಮಾಡಿದ್ರೆ ನಮ್ಗೊಂದು ಇನ್ಕಮು ಆಗುತ್ತೆ. ಇದಕ್ಕೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದಾ? ಇಲ್ಲ, ಸ್ವಲ್ಪ ಸಣ್ಣ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ. ನಾರ್ಮಲ್ ವ್ಯಕ್ತಿಗಳು ಮಾಡಬಹುದು? ಎಲ್ಲರೂ ಮಾಡ್ಬೋದು, ಎಲ್ಲ ಲೇಡೀಸ್ ಮಾಡ್ಕೋಬಹುದು. ಹಾಗೆ ಫಂಕ್ಷನ್ಸ್ ಅಲ್ಲಿ ಇದ್ದಾಗ ಸ್ವೀಟ್, ಡೆಸರ್ಟ್ಸ್ ಆ ರೀತಿ ಆರ್ಡರ್ಸ್ ತಗೊಂಡು ಮಾಡ್ತೀನಿ ನಾನು. ಹಾಗೆ ಎಲ್ಲರೂ ಕಲ್ತು ಮಾಡಿಕೊಂಡ್ರೆ ಅವ್ರು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ, ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಮೇಡಮ್.